ಸ್ವಾಮೀಜಿ, ಚಾಮರಾಜಪೇಟೆ ಈದ್ಗಾ ಮೈದಾನದ ಬಗ್ಗೆ ಜಮೀರ್ ಅವರು ಗಣಪತಿ ಕೂರ್ಸಕ್ ಬಿಡಲ್ಲ ಅಂತಾರೆ, ಇದಕ್ಕೆ ತಮ್ಮ ಅಭಿಪ್ರಾಯ? ಜಮೀರ್ ಅವ್ರ ಅಪ್ಪುಂದ ಅದು ರೀ, ಇಡೀ ಆ ಮೈದಾನ ನೀವು ಹೇಳಿದ್ರಿ ಚಾಮರಾಜಪೇಟೆ ಅಂತ ಹೇಳಿ, ಆ ಮೈದಾನದ ಹೆಸರು ಜಯಚಾಮರಾಜೇಂದ್ರ ಒಡೆಯರ್ ಆಟದ ಮೈದಾನ ಅಂತ. ಅದೇ ಅದು ಈಗದ ಮೈದಾನ ಯಾರಿಟ್ಟಿದ್ದ ಅದನ್ನು? ಯಾವ ಓಕ್ ಬೋರ್ಡ್ದು ಅಲ್ಲದ, ಅವನು ಯಾರೋ ಅವನ ಜಮೀರನ್ನ ಮನೆ ಆಸ್ತಿನೂ ಅಲ್ಲ. ಅವನೇ ಅವನು ಇನ್ನೊಬ್ಬ ಕೂತ್ಕೊತಾನೆ ಟಿ ವಿಲಿ, ಅವನು ಹೇಳ್ತಾನೆ ಅಲ್ಲಿ ಸ್ಮಶಾನ ಇತ್ತು, ಅದರಿಂದ ಗಣಪತಿ ಕೂರಿಸಿದ್ರೆ ಅಪವಿತ್ರ ಆಗುತ್ತೆ ಅಂತ. ಲೇ ಅವಿವೇಕಿ, ಅಯೋಗ್ಯ. ಗಣಪತಿಯವ್ರ ಅಪ್ಪ ಶಿವ ಅವನಲ್ಲ, ಅವನು ಸ್ಮಶಾನದಲ್ಲೇ ಇದ್ದಿದ್ದು. ಸ್ಮಶಾನ ವಾಸೆ ಅಂತಲೇ ಕರಿತೀವಿ. ನೀನು ಮಶಾನ ಮಾಡಿಬಿಟ್ಟಿದ್ಯಾ, ಗಣಪತಿ ಕೂರ್ಸೋಕ್ಕಾಗಲ್ಲ ಅಂತ ಯಾಕೆ ಅನ್ಕೋತಿದ್ಯಾ? ಬೋರಿ ಇವೆ ನೋಡು. ಬೆಂಗಳೂರು ಅದು ಚಾಮರಾಜ ಪೇಟೆ, ಅದರಲ್ಲಿರ್ತಕ್ಕಂಥ ಮೈದಾನ ಅಲ್ಲಿ ನಿಮಗೆ ಹೇಳ್ತೀನಿಲ್ಲ ಜಮೀರ ಕೇಳಿಲಿ, ಗಣಪತಿ ಕೂರಿಸ್ಬೇಕಾ? ಆಯಿತು, ನಾನೇ ಕೂರಿಸ್ತೀನಿ ಸ್ವಾಮೀಜಿ, ನೀವು ಬನ್ನಿ, ಮುತಾಲಿಕ್ ನೀವು ಬನ್ನಿ, ಸಿ ಟಿ ರವಿ ನೀವು ಬನ್ನಿ ಅಂದ್ಬಿಟ್ರೆ ಮುಗಿದೋಗಿತ್ತು. ಅದು ಸಾರ್ವಜನಿಕರದು ಅಂತ. ಏ ನಿಮ್ಮ ಅಪ್ಪನ ಮನೆ ಆಸ್ತಿ, ಅದು ಹೆಂಗೆ ಬಿಡಲ್ಲ ಅಂತ ನಾವು ನೋಡ್ತೀವಿ, ಕೂರಿಸೇ ಕೂರಿಸ್ತೀವಿ. ನಮಸ್ತೆ.